ಕಡಗಂಚಿ ಗ್ರಾಮದಲ್ಲಿ ಯುವಕನ ಮೇಲೆ ಗುಂಡಿನ ದಾಳಿ. ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಕಡಗಂಚಿ ಗ್ರಾಮ ಶ್ರೀಕಾಂತ್ ಪೂಜಾರಿ ಮೇಲೆ ಗುಂಡಿನ ದಾಳಿ. ಶ್ರೀಕಾಂತ್ನ ಎಡಗೈಗೆ ತಾಗಿದ ಒಂದು ಗುಂಡು. ಕಳೆದ ರಾತ್ರಿ ಕಡಗಂಚಿ ಗ್ರಾಮದ ಮನೆಯೊಂದರಲ್ಲಿ ಪಾರ್ಟಿ ಮಾಡುತ್ತಿರುವ ವೇಳೆ ಗುಂಡಿನ ದಾಳಿ. ಶ್ರೀಕಾಂತ, ಮಾಳಪ್ಪ, ಕಾಂತಪ್ಪ ಸೇರಿದಂತೆ ಆರೇಳು ಜನ ಸೇರಿಕೊಂಡು ಪಾರ್ಟಿ ಮಾಡುತ್ತಿದ್ರು. ಪಾರ್ಟಿ ವೇಳೆ ಜಗಳ ಉಂಟಾಗಿ ಶ್ರೀಕಾಂತ್ ಮೇಲೆ ಗುಂಡಿನ ದಾಳಿ. ಗುಂಡಿನ ದಾಳಿ ಮಾಡಿದ ಗನ್ನ ಸಹಿತ ಆರೋಪಿಗಳಾದ ಕಾಂತಪ್ಪ ಮತ್ತು ಮಾಳಪ್ಪ ಪೊಲೀಸರ ವಶಕ್ಕೆ. ಇನ್ನಿಬ್ಬರ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿರುವ ಪೊಲೀಸರು ನರೋಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಮಲ್ಲಿಕಾರ್ಜುನ್ ಸಂಗೊಳಗಿ, ಎನ್ಕೆಎಸ್ ಟಿವಿ 4 ನ್ಯೂಸ್, ಕಲಬುರಗಿ. ನಮ್ಮ ಅಣ್ಣ ಮೂರೇ ಮಂದಿ ಇರೋದು. ನಮ್ಮ ಪಪ್ಪ ಅಂತೂ ಇಲ್ಲ. ಬೆಳಗ್ಗೆ ಇದು ನೈಟ್ ಬಂದಿರು. ನಮ್ಮ ಅಣ್ಣ ಕೆಲಸ ಮಾಡ್ಲಿಕ್ಕೆ ಹೋಗ್ಯಾರ. ನೀನು ಹೊಲ್ದಾಗ ಕೆಲಸ ಮಾಡ್ತಾರೆ ಜಾಸ್ತಿ ಅಂದ್ರೆ ಹಿಂಗೆ ನಮ್ಮ ಮನೆ ಪರಿಸ್ಥಿತಿ ಭಾಳ ಗಂಭೀರ ಅದ. ಸೊ ಅದಕ್ಕಾಗಿ ನಮ್ಮ ಅಣ್ಣ ನೀನು ಕೆಲಸ ಮಾಡಿಕೊಂಡು ಬಂದಿಕ್ರೆ ಊಟ ಮಾಡ್ಯಾನ ಮನೆಯಾಗ. ಊಟ ಮಾಡಿಸಿದ್ರೆ ಹೊರಗೆ ಹೋಗ್ಬರ್ತೀನಿ ಅಂತ ಹೇಳಿಕ್ರೆ ಹೊರಗೆ ಹೋಗಿರು. ಜಾಸ್ತಿ ಯಾವಾಗ ಬೇ ಅವ್ರು ಲೇಟ್ ಮಾಡಿ ಬರೋದ್ರಿಂದ ಅವ್ರು ಇದು ಲೇಟ್ ಮಾಡಿ ಮಾಡ್ತಾರ ಅಂತ ಹೇಳಿಕ್ರೆ ಅವರು 8 ಗಂಟೆಯಿಂದಾನೇ ಮನೆಗೆ ಹೋಗ್ಯಾರ. ಹೋಗಿಕ್ರೆ ರಿಟರ್ನ್ ಬಂದೇ ಇಲ್ಲ. ಅವಾಗ ನಮ್ಗೆ ಇದು ಇರಲಿ ಬಿಡು, ಇದು ಜಾಸ್ತಿ ಈ ಮನೆಗೆ ಮಲ್ಕೋತಾರ ಅವರು. ಅದಕ್ಕೆ ಅವ್ರು ಲೇಟ್ ಮಾಡಿ ಬರ್ತಾರ ಅಂತ ಹೇಳಿಕ್ರೆ ನಾವು ಹಾಗೆ ಕುಂತಿದ್ವಿ. ಆಮೇಲೆ ಇದು ಮಾರ್ನಿಂಗ್ ಫೋನ್ ಮಾಡಿಕ್ರೆ ಹಿಂಗೆ ಇದು ನಿಮ್ಮ ಅಣ್ಣನ ಮೇಲೆ ಇದು ಆಗ್ಯದ, ಫೈರಿಂಗ್ ಆಗ್ಯದ, ಇವಾಗ ನಾವು ಹಾಸ್ಪಿಟಲ್ದಾಗಿದ್ದೆವು ಅಂತ ಹೇಳಿಕ್ರೆ ಫೋನ್ ಹಚ್ಚಿದ್ರು. ನಮ್ಮ ಅಲ್ಲಿದವ್ರೆ ನಮ್ಮ ಅಣ್ಣನೇ ಆಗಬೇಕು. ಅವ್ರು ಫೋನ್ ಹಚ್ಚಿದ್ರು. ಅವಾಗ ನಮ್ಮ ಮನೆಯಾಗ ನಮ್ಮ ಮಮ್ಮಿ ಮತ್ತು ನಮ್ಮ ಮಾಮ ಹತ್ರ ಹೋಗ್ಯಾರ.